ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಎಲ್ಲ ಪ್ಯಾಕೇಜ್ ಎಲ್ಲ ಬಿಚ್ಚಿಕೊಂಡಿದ್ದೇನೆ. ಬಿಚ್ಚಿಕೊಂಡಿದ್ದೆಲ್ಲ ನಟ್ ಬೋಲ್ಟ್ ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಪ್ಯಾಕೆಟಿಂದ ಬಿಚ್ಚುತ್ತಾ ಇದ್ದೇನೆ. ಬಿಚ್ಚಿ ಮೊದಲು ಇದು ಪೈಪನ್ನು ಇಲ್ಲಿಗೆ ಫಸ್ಟ್ ಫಿಟ್ಟಿಂಗ್ ಮಾಡುವಾಗ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ಎರಡು ದೊಡ್ಡದಾದ ಎರಡು ಸ್ಕ್ರೂ ಬರುತ್ತೆ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಕೂಡ ಫಿಟ್ಟಿಂಗ್ ಮಾಡ್ಕೊಳ್ಬೋದು. ಏನು ಅದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ, ತುಂಬ ಸುಲಭವಾದ ಈಸಿಯಾಗಿ ನೀವೇ ಫಿಟ್ಟಿಂಗ್ ಮಾಡ್ಬೋದು ಮನೆಯಲ್ಲಿ. ನೋಡಿ, ಎರಡು ಫಿಕ್ಸ್ ಮಾಡಿದ ತಕ್ಷಣ ಅದು ನಡುವಲ್ಲಿ ಒಂದು ಇದು ಬರುತ್ತೆ, ರೌಂಡ್ ಪೈಪಿಗೆ ಅದು ಲಾಕ್ ಮಾಡುವಂಥದ್ದು. ಮತ್ತು ನಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಅದೆಲ್ಲ ಟರ್ನ್ ಮಾಡ್ಕೊಳ್ಳಿಕ್ಕೆ ಮತ್ತು ಎಲ್ಲ ಡಿಫ್ರೆಂಟ್ ಅದರಲ್ಲಿ ಇರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೋಲ್ಟ್ ಮೊದಲು ಕೈಯಿಂದ ಟೈಟ್ ಮಾಡ್ಕೊಳ್ಬೇಕು. ಎಲ್ಲ ಫಿಟ್ಟಿಂಗ್ ಈಗ ನೋಡಿ, ಎಲ್ಲ ಎರಡು ನಟ್ ಬೋಲ್ಟ್ ಹಾಕೊಳ್ತಾ ಇದ್ದೇನೆ. ಅದೆರಡು ಟೈಟ್ ಮಾಡ್ಕೊಂಡು ಬಂದ ತಕ್ಷಣ ಆ ಸೈಡ್ ಈ ಸೈಡ್ ಚಿಕ್ಕದು ಬೋರ್ಡ್ ನಟ್ ಬೋಲ್ಟ್ ಬರುತ್ತೆ. ಇಲ್ಲಿ ನಾನು ಬೇರುಳ್ ಇಟ್ಟಿದ್ದೀನಲ್ಲ, ಅಲ್ಲಿ ನೋಡಿ ಬೇರುಳ್ ಇಟ್ಟಿದ್ದೀನಲ್ಲ, ಅಲ್ಲಿಗೆ ಆ ಸೈಡ ನಟ್ ಬೋಲ್ಟ್ ಹಾಕೊಳ್ತಾ ಇದ್ದೇನೆ. ಈಗ ಈ ಸೈಡ್ ಆ ಸೈಡಲ್ಲಿ ಹಾಕೊಳ್ತಾ ಇದ್ದೇನೆ. ಅದಕ್ಕೆ ಆ್ಯಕ್ಚುಲಿ ಕಂಪ್ನಿ ರೂಲ್ಸಲ್ಲಿ ಎರಡು ವಯಸ್ಸಾರ್ ಬರುತ್ತೆ, ಅದನ್ನಿಟ್ಟು ಹಾಕಿದ್ರು ನಡೀತದೆ. ಅದು ಇಲ್ಲದಿದ್ದರೂ ನಡೀತದೆ ನಿಮಗೆ ವಯಸ್ಸಾರ್. ಮತ್ತು ಪೈಪ್ ಇದೆಲ್ಲ ಅದು ಇದು ಬರುತ್ತೆ ಹೋಲ್ಡರ್. ಅದಕ್ಕೆ ಅದೇನು ಬೇಕಂತ ಜರೂರಿಲ್ಲ, ಕಂಪ್ನಿ ರೂಲ್ಸಲ್ಲಿ ನಾವು ಹಾಕಲೇಬೇಕಾಗುತ್ತೆ. ನಾವಂತೂ ಹಾಕೋದು ಕಡಿಮೆ, ಆದರೆ ಅದೇನು ಇದು ಕೆಲಸಕ್ಕೆಲ್ಲ, ಆದರೆ ವೀಜನ್ನೆಲ್ಲ ಹಾಕ್ಬೋದು, ಆದರೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಅದೆಲ್ಲ ಪ್ಯಾಕಿಂಗ್ ಎಲ್ಲ ಕರೆಕ್ಟಾಗಿ ಹಾಕಿದರೆ. ಈ ಥರ ಆದರೂ ಕೂಡ ನಾನು ಈ ಥರ ಮಾಡ್ತೇನಲ್ಲ, ಇಷ್ಟೊಂದು ನನಗೆ ಸುಮಾರು ಒಂದು 7-8 ವರ್ಷ ಆಯಿತು ನಾನು ಇದೇ ಡಿಶ್ ಕೆಲಸ ಮಾಡಿಕೊಂತು. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ರಿಪೀಟ್ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ. ಬಂದರೂ ಕೂಡ ಸೆಟಪ್ ಬಾಕ್ಸ್ ಮತ್ತು LMB ಈ ಥರನೇ ಪ್ರಾಬ್ಲಮ್ ಬಂದಿದೆ. ನಾನು ಇಷ್ಟು ಮಾಡಿದ್ದು ಕೂಡ ಆದರೂ ಕೂಡ ಬಂದದ್ದು ಕೂಡ ಆದರೆ ಕಂಪ್ನಿ ವಾರಂಟಿಲಿ, ನನ್ನ ಗಲತ್ತಿಂದ ನನ್ನ ಮಿಸ್ಟೇಕಿಂದ ಯಾವತ್ತೂ ರಿಪೀಟ್ ಕಂಪ್ಲೇಂಟ್ ಬಂದಿಲ್ಲ. ನೋಡಿ, ಈಗ ಅಲ್ಲಿ ನಾಲ್ಕು ಹೋಲ್ ಇದೆ, ನಾಲ್ಕು ಹೋಲು ಕೂಡ ಅದನ್ನು ಫಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕು. ಈಗ ಮೊದಲನೇ ಕೈಯಿಂದ ಟೈಟ್ ಮಾಡಿದರೆ ಸಾಕು, ಆಮೇಲೆ ಎಲ್ಲ ಫಿಕ್ಸ್ ಆದ ನಂತರ ಒಮ್ಮೆ ನಟ್ ಬೋಲ್ಟ್ ಎಲ್ಲ ಟೈಟ್ ಮಾಡಿಕೊಂಡ್ರೆ ಆಯಿತು. ಆಯ್ತಲ್ಲ, ಈಗ LMB ಹುಡುಗ ಹಾಕ್ಕೊಳ್ಳೋಣ. ನೋಡಿ, ಅಲ್ಲಿ ಚಿಕ್ಕ ಚಿಕ್ಕದೆ ಬಲ್ಬ್ ಇದೆಯಲ್ಲ, ಅದು ಅಲ್ಲಿ ಹಾಕಲೇಬೇಕಾಗುತ್ತೆ. ಅದು ಜರೂರ್ ಇದೆ ಅಲ್ಲಿ LMB ಹಾಕೊಳ್ಳಿ, ಯಾಕಂದ್ರೆ ನಾವು ಟೈಟ್ ಮಾಡ್ತೇವಲ್ಲ, ಅದು ಬೆಂಡ್ ಆಗುತ್ತೆ ಪೈಪ್. ಅದು ಆ ಗ್ಯಾಪ್ ಹಾಕಲ ಅಂದರೆ ಪ್ಯಾಕಿಂಗ್ ಹಾಕಲಿಲ್ಲ ಅಂದರೆ ನಾವು ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ ಅದು ಪ್ಯಾಕಿಂಗ್ ಹಾಕಲೇಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಓವರ್ ಟೈಟ್ ಮಾಡ್ತೇವಲ್ಲ, ಅದು ಬೆಂಡ್ ಆಗಿ ಹೋಗುತ್ತೆ. ಆದರೆ ಇನ್ನೂ ಕೂಡ ನಾನು ಇನ್ನೊಂದು ನಿಮಗೆ ಟಿಪ್ಸ್ ಹೇಳಬೇಕಂದ್ರೆ, ಜಾಸ್ತಿ ಟೈಟ್ ಮಾಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಿಂದ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಮಾಡಿದರೆ ಸಾಕು. ಜಾಸ್ತಿ ನೀವು ಓವರ್ ಪ್ರೆಸ್ಸರ್ ಮಾಡಲಿಕ್ಕೆ ಹೋದರೆ ನಟ್ ಬೋಲ್ಟ್ ಎಲ್ಲ ಟೈಟ್ ಆಗುತ್ತೆ. ಹೆಂಗೆ ನೋಡಲ್ಲ, ನಾನು ಟೈಟ್ ಮಾಡ್ತಾ ಇದ್ದೇನಲ್ಲ, ಅದೇ ರೀತಿ ಟೈಟ್ ಮಾಡಿದರೆ ಆಯಿತು. ನಿಮಗೆ ಟೈಟ್ ಮಾಡಲಿಕ್ಕೆ ಟಿ ಸ್ಪನ್ನರ್ ಇದ್ದರೂ ಕೂಡ ಆಗುತ್ತೆ, 10-11 ಸ್ಪನ್ನರ್ ಇದ್ದರೂ ಕೂಡ ಆಗುತ್ತೆ. ನಿಮ್ಮ ಹತ್ತಿರ ಡಿಶ್ ರಿಪೇರ್ ಮಾಡಲಿಕ್ಕೆ ಒಂದು LMB ಎರಡು ಕನೆಕ್ಟರ್ ಇದ್ದರೆ ಆಯಿತು, ನೀವೇ ನಿಮ್ಮ ಮನೇಲಿ ಡಿಶ್ ನೀವೇ ರಿಪೇರ್ ಮಾಡ್ಕೋಬೋದು. ಈ ಥರ ಮಾಡಿದಲ್ಲ, ಅದೇ ರೀತಿ ಈಗ LMB ಹಾಕ್ಕೊಳ್ತಿದ್ದೇನೆ. ಪೌಡರಲ್ಲಿ ನಟ್ ಬೋಲ್ಟ್ ಇರುತ್ತೆ, ಅದು ತೆಗೆದು
ಪೌಡರ್ ಹಾಕೊಳ್ಳಬೇಕು ಅದರಲ್ಲಿ ಕೂಡ ಎಲೆಂಬೆಲೆ ಸಾದ ಕೂಡ ಬರುತ್ತೆ ಲೋಕಲ್ ಅದಷ್ಟು ಗ್ಯಾ ಒಳ್ಳೇದು ಬರೋದಿಲ್ಲ ಆದರೆ ಇದು ನಾನು ಹಾಕೋದು ಮಾತ್ರ ಏರ್ಟೆಲ್ ಕಂಪ್ನಿಯವ್ರದ್ದು ಗ್ಯಾರಂಟಿ ಇರುತ್ತೆ ಆದರೂ ಕೂಡ ಅದರಲ್ಲಿ ಒಂದೊಂದು ಸಾವಿರದ್ರಲ್ಲಿ ಒಂದೊಂದು ಏನಾದರೂ ಯಾವುದಾದ್ರು ಮಿಸ್ಟೇಕ್ ಇರುತ್ತೆ ನೋಡಿ ಎರಡು ಆ್ಯಕ್ಚುಲಿ ಯಾವಾಗಲೂ ಎರಡು ಇರಲೇಬೇಕು ನಮ್ಮ ಲಕ್ಕಿ ಇದ್ದರೆ ಒಳ್ಳೆ ಸಿಗುತ್ತಲ್ಲ ನಮಗೆ ಅದಕ್ಕೋಸ್ಕರ ಎರಡು ತಂದರೆ ಅದರಲ್ಲಿ ಒಂದು ಡಿಫೆಕ್ಟ್ ಇದ್ದರೂ ಕೂಡ ನಿಮ್ಗೆ ವಾಪಸ್ ಅಂಗಡಿಯವ್ರಿಗೆ ಡಿಫೆಕ್ಟ್ ತೊಗೊಳ್ಳೋದಿಲ್ಲ ಅವರು ನೋಡಿ ಗ್ಯಾರಂಟಿ ನಿಮ್ಮ ನಂಬಿಕೆಸ್ಥರಲ್ಲಿ ತಂದರೆ ಅವ್ರು ವಾಪಸ್ ತೊಗೊಳ್ತಾರೆ ಬೇರೆ ಎಲ್ಲಾದರೂ ಪರ್ಚೇಸರ್ ಇಲ್ಲಾಂದರೆ ಅವ್ರು ತೊಗೊಳ್ಳೋದಿಲ್ಲ ವಾಪಸ್ ಅಂಗಡಿಯಿಂದ ಒಮ್ಮೆ ಹೊರಗೆ ಹೋದರೆ ವಾಪಸ್ ತೊಗೊಳ್ಳೋದಿಲ್ಲ ನೋಡಿ ಮಾಡ್ಕೊಳ್ಳಿ ಸರಿ ಆಯಿತು ಕೈಯಲ್ಲಿ ಈಗ ಟೈಟ್ ಮಾಡಿಕೊಂಡ್ರೆ ಆಮೇಲೆ ನೀವು ಇದರಲ್ಲಿ ಟೈಟ್ ಮಾಡ್ಕೋಬೋದು ಸ್ಕ್ರೂಡ್ರೈವರಲ್ಲಿ ಇದೆಲ್ಲ ಡಿಶ್ ಆಯ್ತು ಇನ್ನು ವೈರ್ ಕೆಲಸ ವೈರ್ ಹಾಕೋಣ ಮೇಲ್ಗಡೆಯಿಂದ ಅವರು ನಾನು ಅವ್ರು ಹೇಳ್ತಾ ಇದ್ರು ಕೆಳಗಡೆಯಿಂದ ಕೊಂಡು ನಾನು ಕೆಳಗಿಂದ ಹಾಕೋಣ ಅಂತ ಅವರಿಲ್ಲ ಮೇಲ್ಗಡೆಯಿಂದನೇ ಹಾಕೊಂಡೋಗಿ ಅಂತ ವೈರ್ ಹಾಕೊಳ್ಳೋಣ ಟೈಟ್ ಆಯ್ತಲ್ಲ ಇದನ್ನ ಸೈಡಲ್ಲಿ ಇಟ್ಕೊಂಡು ಈಗ ವೈರ್ ಹಾಕೊಳ್ಳೋಣ ಕೇಬಲ್ ಬಿಡ್ತೇನೆ ಕೇಬಲ್ ಅವರಿಗೆ ಆ್ಯಕ್ಚುಲಿ ನನ್ನ ಹಂಚಿದ ಮಟ್ಟಿಗೆ ಒಂದು 35 ತನಕ ಹೋಗ್ಬೋದು ನೋಡೋಣ ಹೇಗಾಗುತ್ತೆ ಸ್ಟ್ಯಾಂಡ್ ಫಿಕ್ಸ್ ಮಾಡಬೇಕಂತಿಲ್ಲ ನನ್ನ ಹತ್ರಲ್ಲಿ ಆಲ್ರೆಡಿ ಒಂದು ಹಿಡಿಯೋಕೊಂಡು ಸ್ಟ್ಯಾಂಡ್ ಇದೆ ಅದರಲ್ಲಿ ಫಿಕ್ಸ್ ಮಾಡ್ತಿದ್ದೇನೆ ನನಗೆ ಒಂದು ಕೆಲಸ ಬಾಕಿ ಉಳಿತದೆ ಒಂದು ಅರ್ಧ ಗಂಟೆ ಕೆಲಸ ಉಳಿತು ನನಗೆ 20-25 ನಿಮಿಷದ ಕೆಲಸ ಉಳಿತು ಯಾಕಂದ್ರೆ ಆಲ್ರೆಡಿ ಇದೆ ಪೈಪ್ ಅವರು ಬೇರೆದವ್ರು ಮೊದಲಿದ್ದವರು ಡಿಶ್ ಮೇಂಟೈನ್ ಬಿಟ್ಕೊಂಡು ಹೋಗಿದ್ದಾರೆ ಸ್ಟ್ಯಾಂಡ್ ಅಲ್ಲೇ ಬಿಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡ್ತಾ ಇದ್ದೆ ನಾನು ನೋಡಿ ಈಗ ವೈರ್ ಹಾಕೊಳ್ಳೋಣ ವೈರ್ ತೊಗೊಳ್ತಾ ಇದ್ದೀನಿ ಈಗ ಅಲ್ಲಿಂದ ಡಿಶಲ್ಲಿ ಕೂತ್ಕೊಳಿಸ್ತೀನಿ ಅಲ್ಲಿಂದ ವೈರ್ ಅವರ ಮನೆಗೆ ಕಲೆಕ್ಷನ್ ಇದು ಮೊದಲು ಬಿಡ್ತಾ ಇದ್ದಾನೆ ಯಾಕಂದರೆ ಈಜಿ ಆಗುತ್ತೆ ನಮಗೆ ಇಲ್ಲಾಂದ್ರೆ ಆಮೇಲೆ ಹಾಕಲಿಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ನಾನು ಏನು ಮಾಡ್ತೇನೆ ಅಂದರೆ ಎಲ್ಲ ಮೊದಲು ಈ ಆ್ಯಂಟಿನ ಫಿಟ್ ಮಾಡಿದ ತಕ್ಷಣ ನಾನು ವೈರ್ ಇದು ಮಾಡ್ತೇನೆ ಆಮೇಲೆ ಸಿಗ್ನಲ್ ಇದು ಮಾಡಿದ ತಕ್ಷಣ ಅಲ್ಲಿ ಕನೆಕ್ಟ್ರ್ ಕಟ್ ಮಾಡಿ ವೈರ್ ಕಟ್ ಮಾಡಿ ಕನೆಕ್ಟ್ರ್ ಇದು ಮಾಡಿ ಇದು ಮಾಡಿ ಕೊಟ್ಬಿಡ್ತೇನೆ ಇಲ್ಲಾಂದರೆ ಆಮೇಲೆ ಬೇಜಾರಾಗುತ್ತೆ ನೋಡಿ ವೈರ್ ತೊಗೊಂಡೋಗಿ ಒಂದು ಫಸ್ಟ್ ತೆಗೆದಿದ್ದೀನಿ ಅವರು ಮೇಲ್ಗಡೆ ನಾನು ಕೆಳಗಿಂದ ಕೊಂಡೋಗು ಅಂತ ಮಾಡಿದ್ದೆ ಅಲ್ಲಿ ದಂಡೆ ಇದೆಯಲ್ಲ ಅಲ್ಲಿಂದ ಅವ್ರು ಬೇಡ ಕಸ್ಟಮರ್ ಹೇಳಿದರು ಎಲ್ಲ ಮೇಲ್ಗಡೆಯಿಂದನೇ ತೊಗೊಂಡೋಗು ಅಂತ ಹೇಳಿದರು ಓಕೆ ನಮಗೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹಾಕಿದ್ರು ಮತ್ತು ಆಮೇಲೆ ಅವರು ಒತ್ತಾಯದಿಂದ ನಾವು ಕೆಳಗೆ ಹಾಕಿದರೆ ನೀವೇ ಹಾಕೋಗಿದ್ರೆ ಏನಾದರೂ ನಾಳೆ ಏನಾದರೂ ಕಟ್ ಮಾಡಿದರೆ ಅದಕ್ಕೋಸ್ಕರ ಅವ್ರು ಹೇಳ್ದಲ್ಲಿ ಹಾಕ್ಕೊಂಡು ಹೋಗ್ತು ಸುಲಭ ಇದೆ ತುಂಬ ಈಜಿ ಇದೆ ಕೆಲಸ ಮಾಡ್ಬೋದು ಯಾರು ಬೇಕಾದ್ರೆ ಒಂದು ಆ್ಯಕ್ಚುಲಿ ನಾನಂತರೂ ದಿನದಲ್ಲಿ ಒಂದು 5 ಇಲ್ಲಾಂದ್ರೆ ಒಂದು 6 ಆದರೂ ಡಿಶ್ ಫಿಟ್ಟಿಂಗ್ ಮಾಡ್ತೇನೆ ದಿನದಲ್ಲಿ ರಿಪೇರಿ ಅಂದರೆ ಒಂದು 10-12 ರಿಪೇರಿ ಮಾಡ್ತೇನೆ ದಿನದಲ್ಲಿ ನಿಮಗೆ ರಿಪೇರಿ ಮಾಡುವ ನನ್ನ ಚಾನಲ್ಗೆ ಲೈಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಏನಾದರೂ ತಪ್ಪಿದ್ರೂ ನೀವು ಒಂದು ಹೇಳ್ಕೊಡ್ಬೋದು ಯಾಕಂದರೆ ಹೊಸತ್ತಲ್ಲ ಚಾನಲ್ಸ್ ತೆಗ್ದದ್ದು ನನಗೆ ಅಷ್ಟು ನಾಲೆಜ್ ಕೂಡ ಇಲ್ಲ ಅದು ಕೂಡ ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಅಷ್ಟು ತಿಳಿಸಿ ಹೇಳ್ಕೊಡೋ ಅಷ್ಟು ಹೇಳ್ಕೊಡ್ತಾ ಇದ್ದೇನೆ ಇನ್ನು ನಿಮಗೆ ರಿಪೇರಿಯಲ್ಲಿ ಏನೇನಿದೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೇನೆ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ನೀವು ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೇಸ್ಮೆಂಟ್ ಕೂಡ ಮಾಡ್ತೇನೆ ನಾನು ನೋಡೋಣ ಒಂದು ಕ್ಯಾಮ್ರಾ ಕೂಡ ಮಾಡಿದ್ದೇನೆ ಅದೊಂದು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೇನೆ ನೋಡಿ ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೇನೆ ಆದರೆ ಅದರಲ್ಲಿ ನೋಡೋಣ ಅದೇನು ಇದು ಕ್ಯಾಮ್ರಾ ಕ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ನಾನು 1390 ರೂಪಾಯಿ ಅಂತ ಹೇಳಿದರು ಆದರೂ ಕೂಡ ಅಷ್ಟು ನನಗೆ ಅದು ಚೆನ್ನಾಗಿಲ್ಲ ಅನ್ನಿಸ್ತದೆ ನೋಡೋಣ ನಾಳೆ ಬೆಳಿಗ್ಗೆ
ವಿಡಿಯೋ ನಿಮಗೆ ವಿಡಿಯೋ ಮಾಡಿದರೆ ವಿಡಿಯೋ ಕ್ಲಿಯರ್ ಇದೆ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ. ಅದು ಚೆಕ್ ಮಾಡಿಲ್ಲ, ಬೆಚ್ಚಿದ್ದೀನಿ ಮಾತ್ರ ನೋಡೋಣ. ಸಿನಿಮಾಟಿಕ್ ಅದು ಅಷ್ಟೊಂದು ಒಳ್ಳೇದಿಲ್ಲ ಕ್ಯಾಮ್ರಾ, ಅದಕ್ಕಿಂತ ಮೊಬೈಲೇ ಚೆನ್ನಾಗಿದೆ. ನನಗೆ ಅದು ಬಂತು, ಇನ್ನು ಖುಷಿ ಆಗಿತ್ತು ನನಗೆ ಅದು ಬಂದಿತ್ತಂದೇಳಿ. ಅಷ್ಟೇ ಇದು ಒಳ್ಳೇದಿಲ್ಲ, ನೋಡೋಣ. ಇನ್ನೊಂದು ಬರುತ್ತೆ, ಇನ್ನೊಂದು 2 ತಿಂಗಳು ಇಲ್ಲಂದರೆ ಬಿಟ್ಟು ಚಲೋದೇ ತೊಗೊಳ್ಳೋಣ. ಕ್ಯಾಮ್ರಾ ಒಳ್ಳೆ ತೊಗೊಂಡ್ರೆ ನಮಗೆ ಒಳ್ಳೇದಲ್ಲ, ಎಷ್ಟು ಒಳ್ಳೆ ಕ್ಲಿಯರ್ ವಿಡಿಯೋ ಬರುತ್ತೆ ಅಷ್ಟು. ಏನಾದರೂ ದಯವಿಟ್ಟು ನೋಡಿದವ್ರು ನಂಗೆ ಕಮೆಂಟ್ ಮಾಡಿ, ಏನಾದರೂ ನನ್ನ ತಪ್ಪಾಗಿದ್ದರೆ ನನಗೂ ಕನ್ನಡದವ್ರು ಕಲಿತ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೇನೆ. ಯಾಕಂದರೆ ಈಗ ಇತ್ತೀಚೆಗೆ ಬಿಹಾರ್ ಯು ಪಿ ಅವರು ಜಾಸ್ತಿ ಅವರೇ ಇದ್ದಾರೆ, ನಮ್ಮ ಕನ್ನಡದವ್ರು ಭಾಳ ಕಡಿಮೆ ಆಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕನ್ನಡದವ್ರು ಕೂಡ ಬೆಳೀಲಿ ಅಂತೇಳಿ ಈ ವಿಡಿಯೋ ಮಾಡಿ ಬಿಡ್ತಾ ಇದ್ದೇನೆ. ಆದಷ್ಟು ಬೇಗ ಕಲಿಯಿರಿ, ಯುವಕ ಹುಡುಗರಿಗೂ ಕೂಡ ಒಳ್ಳೆಯ ಕೆಲಸ ಇಲ್ಲದವರಿಗೂ ಒಳ್ಳೆಯದಾಗುತ್ತೆ. ಒಂದು ಆ್ಯಕ್ಚುಲಿ ಮಿನಿಮಮ್ ಡಿಶ್ ಫಿಟ್ಟಿಂಗ್ ಮಾಡಿದರೆ ನಿಮಗೆ 250 ಸಿಗುತ್ತೆ. ನೋಡಿ ನಿಮ್ಮ ಇಂಟ್ರೆಸ್ಟ್ ಹೇಗಿರುತ್ತೆ, ನಿಮ್ಮದು ಇದಾದರೂ ಮನೆ ಆದರೂ ನಡೀತೈತೆ ಅದರಲ್ಲಿ. ನಾನು ಎಷ್ಟರೊಳಗೂ ಎಷ್ಟು ಹುಟ್ಟು ದೊಡ್ಡವಾದರೂ ಮನೆಯಿಂದ ಏನೂ ಹೇಳಿಲ್ಲ, ಆದರೂ ಕೂಡ ನಾನು ಇದೇ ಕೆಲಸ ಮಾಡಿ ನಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದೇನೆ. ನೋಡಿ ನೀವು ಕೂಡ, ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದೇನೆ. ನೋಡಿ ಈ ಥರ ಇಲ್ಲಿ ಮೇಲ್ಗಡೆ ವೈರ್ ಹಾಕಿದ್ದೀನಲ್ಲ, ಹಾಕಿ ಆಯ್ತು. ಈಗ ನಂದು ಈಗ ಮೊದಲು ಒಂದ್ಸಲ ಅದು ವೈರ್ ಎಲ್ಲ ಬಿಡಿಸ್ಕೊಡ್ತಾ ಇದ್ದೆ ನಾನು. ಅಲ್ಲಿ ಇನ್ನೂ ಅವ್ರಿಗೆ ವೈರ್ ಬೇಕಂತೇಳಿ, ಒಳಗಡೆ ಒಳಗಡೆ ಅಂದರೆ ಜಾಸ್ತಿ ಇದೆ ಅಂತ. ಅಂದರೆ ಟಿ ವಿ ಈ ಸೈಡ್ ಅದು ಬ್ಲ್ಯಾಂಕ್ ಇದ್ರ ಸೈಡಲ್ಲಿದ್ದರೆ, ಕಿಟಕಿ ಸೈಡಲ್ಲಿದ್ದರೆ ಒಳ್ಳೇದಿತ್ತು. ಇದೆ ಅಲ್ಲೇ ಇದೆ, ಆದರೆ ಅವ್ರು ಆಮೇಲೆ ಹಾಲಲ್ಲಿ ಇದ್ರ ಮುಂದ್ಗಡೆ ಅದರ ಅಪೋಸಿಟ್ ಇಡ್ತಾರಂತೆ ಟಿ ವಿ. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಜಾಸ್ತಿ ವೈರ್ ಬಿಡಬೇಕಾಯ್ತು. ನೋಡಿ ಮೊದಲು ಅಲ್ಲಿ ಕೇಳ್ಕೊಳ್ಳಿ ವೈರ್ ಅವ್ರಿಗೆ ಎಷ್ಟು ಬೇಕು ಏನಿಲ್ಲ ಅಂತೇಳಿ, ಆಮೇಲೆ ನೀವು ಕಟ್ ಮಾಡಿದರೆ ಆಯ್ತಲ್ಲ. ಹೀಗೆ ಎಕ್ಸ್ಟ್ರಾ ಪೇಮೆಂಟ್ ರೆಡಿ ಮಾಡಿದ್ರೆ ನಿಮಗೆ ಏರ್ಟೆಲ್ ಕಂಪ್ನಿಯಿಂದ ಬಂದರೆ ನಿಮಗೆ 10 ರೂಪಾಯಿ ಆಗುತ್ತೆ. ಲೋಕಲ್ ನೋಡೋದ್ರೆ ನೋಡಿಲ್ಲ ಆಲ್ರೆಡಿ ಸ್ಟ್ಯಾಂಡ್ ನಾನು ಹೇಳಿದ್ದಲ್ಲ, ಅದು ವಿಡಿಯೋಕಾನ್ ಸ್ಟ್ಯಾಂಡ್ ಇಲ್ಲಿದೆ. ಅದೇ ಸ್ಟ್ಯಾಂಡ್ ಈಗ ನಾನು ಫಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಸ್ಟ್ಯಾಂಡ್ ಕೂತ್ಕೊಳಿಸೋದು ನನಗೊಂದು ಕೆಲಸ ಉಳಿಯುತ್ತೆ. ಇಲ್ಲಾಂದ್ರೆ ಸ್ಟ್ಯಾಂಡ್ ಡ್ರಿಲ್ ಮಾಡಬೇಕು, ಮಾರ್ಕ್ ಮಾಡಬೇಕು, ಮಾರ್ಕ್ ಮಾಡಿ ಡ್ರಿಲ್ ಮಾಡಬೇಕು. ಆಲ್ರೆಡಿ ಸ್ಟ್ಯಾಂಡ್ ಇದೆ, ಕಸ್ಟಮರ್ ಕೂಡ ಚೆನ್ನಾಗಿದ್ದಾರೆ ಹೇಳಿದ್ರು ಪರವಾಗಿಲ್ಲ. ಇಲ್ಲಾದ್ರೆ ಬೇರೆದವ್ರಿದ್ರೆ ಏನು ಮಾಡ್ತಾರೆ, ಏ ಇಲ್ಲ ನೀನು ಬೇರೆನೇ ಹೊಸದು ಕೂತ್ಕೊಳ್ಸು ಹಿಂಗೆಲ್ಲ ಹೇಳ್ತಾರೆ. ಕನ್ವಿನ್ಸ್ ಪಾಪ ಅವ್ರಿಗೆ ಕೂಡ ಒಳ್ಳೇದಲ್ಲ, ಇಲ್ಲಾಂದರೆ ಹೂಲೆಲ್ಲ ಆಗೋದಿಲ್ಲ. ಮತ್ತು ಅವ್ರು ಬೇರೆ ಅಪಾರ್ಟ್ಮೆಂಟಲ್ಲೆಲ್ಲ ಏನಂತಂದರೆ ಫ್ಲ್ಯಾಟಲ್ಲೆಲ್ಲ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಮೇಲ್ಗಡೆ ಇರೋರಿಗೆ ಅದು ಮೇಲ್ಗಡೆಯವರಿಗೆ ಜಾಗ ವಾಸ್ತವಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಒಬ್ಬೊಬ್ಬರೆಲ್ಲ ಒಳ್ಳೆ ಇರ್ತಾರೆ, ಒಬ್ಬೊಬ್ಬರು ಒಳ್ಳೆ ಕಸ್ಟಮರ್ ಇರ್ತಾರೆ, ಒಬ್ಬೊಬ್ಬರು ಎಲ್ಲೋ ಹಾಗೆ ಇರ್ತಾರಲ್ಲ. ಎಲ್ಲರೂ ಒಂದೇ ಥರ ಇರೋಕೆ ಹಂಗಿಲ್ಲ. ಎಲ್ಲರೂ ಒಂದೇ ಟೈಪ್ ಇರೋಂಗಿಲ್ಲಲ್ಲ, ಅದಕ್ಕೋಸ್ಕರ ನಾವು ಅವರು ನನಗೂ ಕೂಡ ಮುಂಗು ಜಾಸ್ತಿ ಬರುತ್ತೆ. ಏನು ಮಾಡಬೇಕಾಗುತ್ತೆ, ಅಲ್ಲೇ ಇದು ಮಾಡ್ಕೊಂಡು ಹೋಗೋದು. ಮತ್ತೆ ಜೀವನೇ ಇಷ್ಟೇ ಇಲ್ಲ, ಇನ್ನೂ ಅವ್ರಿಗೆ ವೈರ್ ಬೇಕಂತ ಬಿಡಿಸ್ಕೊಡ್ತಾ ಇದ್ದೇನೆ ನಾನು. ವೈರ್ ಕಡಿಮೆ ಆಗಿದೆ, ಬಿಡಿಸಿ ಕೊಡ್ತಾ ಇದ್ದೇನೆ ವೈರ್. ಅದಾದ್ಮೇಲೆ ಇನ್ನು ಕಟ್ ಮಾಡಿ ಸಿಗ್ನಲ್ ಮಾಡೋದಂತರೂ ಮೀಟರ್ ನಾನು ಇನ್ನೊಮ್ಮೆ ನಿಮಗೆ ಡೀಟೇಲ್ಸ್ ಎಲ್ಲಾದರೂ ಸಿಕ್ಕಿದ್ರೆ. ಯಾರು ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅದೇ ಒಂದು ಬೇಜಾರು. ಇಷ್ಟೆಲ್ಲ ವಿಡಿಯೋ ಮಾಡಿ ಬಿಡ್ತಾ ಇದ್ದೀವಿ ನಾವು ಕೂಡ, ಎಷ್ಟು ಕಷ್ಟಪಟ್ಟು ನೀವು ಕೂಡ ಕಲೀಲ ಅಂತೇಳಿ. ನಿಮಗೇನು ಅದೊಂದು ದುಡ್ಡೇನಿಲ್ಲ, ಫ್ರೀ ಲೈಕ್ ಫ್ರೀ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಎಲ್ಲ ಏನು ದುಡ್ಡು ಕೊಡಬೇಕಂತಿಲ್ಲ, ಏನಿಲ್ಲ ಫ್ರೀ.